ಸದಸ್ಯರಾಗಬಹುದು. ಒಂದು ರಾತ್ರಿ ಹೊತ್ತು ಬಂದು ಊಟ ಮಾಡಿದ್ರೆ ಕ್ಲಬ್ ಚೆನ್ನಾಗಿ ನಡೀತದೆ. ಇನ್ನೆಲ್ಲ ಹೋಗಿ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರೆ ಬಂದು ಇಲ್ಲೇ ಬಂದು ಮಾಡಿ ಅಡಿಗೆ ಸ್ವಲ್ಪ ಚೆನ್ನಾಗಿ ಮಾಡ್ಸಪ್ಪ ಕಾಗಲ್. ಸೊ ಊಟ ಸ್ವಲ್ಪ ರುಚಿಕರವಾಗಿರ್ಲಿ, ಯಾಕಂದ್ರೆ ಎಂಎಲ್ಎಗಳು ಬಹಳ ಜನ ಎಂಎಲ್ಎಗಳು ಅಸೆಂಬ್ಲಿ ನಡೆಯುವಾಗ ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ, ಕೆಲವರು ರೂಮ್ನಲ್ಲೇ ಅಡುಗೆ ಮಾಡಿಸ್ಕೊತಾರೆ, ಕೆಲವರು ಮನೆ ಇರೋರು ಇರ್ಬೋದು. ಬಟ್ ಎನಿವೇ ಸಾಯಂಕಾಲದ ವೇಳೆ ಸಮಯ ಕಳೀಲಿಕ್ಕೆ ಇದು ಅತ್ಯಂತ ಅವಶ್ಯ, ಬೇಕೇ ಬೇಕು ಅಂತ. ಅದಕ್ಕೋಸ್ಕರವಾಗಿ ಈ ದಿಲ್ಲಿನಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಕ್ಲಬ್ ರೀತಿನಲ್ಲಿ ಇಲ್ಲಿ ನಾವು ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಸೊ ಇದನ್ನ ಕ್ಲಬ್ ಅಂತ ಕರಿಬೇಕು, ಏನಂತ ಕರಿಬೇಕು, ವಿಧಾನಮಂಡಲ ಸಂಸ್ಥೆ. ಈ ವಿಧಾನಮಂಡಲ ಸಂಸ್ಥೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಇದು ಸ್ವಂತ ಕಟ್ಟಡ ಆಗ್ಬೇಕಲ್ವ? ಈಗ ಪಾರಂಪರಿಕ ಕಟ್ಟಡ ಇದೆಯಲ್ಲ, ಇದು ಬಾಲಪುರಿ, ಅದನ್ನ ಮೇಂಟೈನ್ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ರಿನೋವೇಷನ್ ಗಳನ್ನ ಮಾಡಿದೀವಿ ಅಷ್ಟೇ. ಮೇಜರ್ ಚೇಂಜಸ್ ಏನು ಮಾಡಿಲ್ಲ, ಸಣ್ಣ ಪುಟ್ಟ ಚೇಂಜಸ್ ಗಳು ಮಾಡಿದ್ದಾರೆ. ಸೊ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ, ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ಎಲ್ಲ ಎಂಎಲ್ಎಗಳಿಗೆ ಎಕ್ಸ್ ಎಂಎಲ್ಎಗಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬರ್ತೀನಿ ಒಂದು ಸಾರಿ. ಇಲ್ಲೇ ಬರ್ತೀನಿ ನಾನು, ಇಲ್ಲೇ ಬರ್ತೀನಿ. ನಮ್ಮ ಅಂಪನಗೌಡ ಬರಲೇಬೇಕು ಅಂತ ಹೇಳಿದ್ನಲ್ಲ, ಆಮೇಲೆ ಇಲ್ಲೇ ಇರ್ತೇನಲ್ಲ. ಪ್ರೆಷರ್ ಅಲ್ಲ ನೀನ್, ಪ್ರೆಷರ್ ಅಲ್ಲ. ಸೊ ಇಷ್ಟನ್ನ ಹೇಳಿ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಇದು ಮಾತನಾಡ್ತಕ್ಕಂತ ಸರ್ ವೇದಿಕೆನು ಅಲ್ಲ. ಹಾಗಾಗಿ ಇಷ್ಟ ಹೇಳಿ ಇದನ್ನ ಎಲ್ಲ ಶಾಸಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.